ಬೂಟು ನೆಕ್ಕಿದ್ರೆ ಮೆಗಾಸ್ಟಾರ್ ಆಗೋದಿಲ್ಲ. ನ್ಯಾಷನಲ್ ಕೃಷಿಗೆ ಕೈ ನಾಯಕಿ ಅಂಜಲಿ ಭರ್ಜರಿ ಪಂಚಿಕೊಟ್ಟಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ನಿಂಬಾಳ್ಕರ್ ಕತ್ತಿ ಮಸಿಯುತ್ತಿದ್ದಾರೆ, ನಿಗಿ ನಿಗಿ ಕೆಂಡಕಾರ್ತಿದ್ದಾರೆ. ವಿರೋಧಿಗಳ ಪಾಲಿಗೆ ಕಿರಿಕ್ ಪಾರ್ಟಿಯಾದ ರಶ್ಮಿಕಾ ಮಂದಣ್ಣ ಬೂಟು ನೆಕ್ಕಬೇಡಿ ಎಂದು ನೇರಾನೇರ ವಾಗ್ದಾಳಿ. ವಾರ್ ನಡೀತಾ ಇದೆ. ನ್ಯಾಷನಲ್ ಕ್ರಶ್ಗೆ ಈಗ ಕೈ ನಾಯಕಿ ಅಂಜಲಿ ಭರ್ಜರಿ ಪಂಚಿಕೊಟ್ಟಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಈಗ ನಿಂಬಾಳ್ಕರ್ ನಿಗಿ ನಿಗಿ ಕೆಂಡಕಾರ್ತಿದ್ದಾರೆ. ವಿರೋಧಿಗಳ ಪಾಲಿಗೆ ಕಿರಿಕ್ ಪಾರ್ಟಿಯಾದ ರಶ್ಮಿಕಾ ಮಂದಣ್ಣ ಬೂಟ್ ನೆಕ್ಕಬೇಡ ಎಂದು ನೇರಾನೇರ ವಾಗ್ದಾಳಿ ನಡೆಸಿದ ಅಂಜಲಿ. ಕೈಪಾಳೆಯದ ಈಗಿನ ಲೋಕ ಅಖಾಡದ ಅಭ್ಯರ್ಥಿಯೂ ಆಗಿದ್ರು ಅಂಜಲಿ ಈಗ ನಿಗಿ ನಿಗಿ ಕೆಂಡಕಾರ್ತಿದ್ದಾರೆ. ನ್ಯಾಷನಲ್ ಕ್ರಶ್ಗೆ ಈಗ ಕಾಂಗ್ರೆಸ್ನ ನಾಯಕಿಯೊಬ್ಬರು ನೇರಾನೇರ ವಾಗ್ಯುದ್ಧಕ್ಕೆ ಆಹ್ವಾನ ಮಾಡ್ತಿದ್ದಾರೆ. ವಿರೋಧಿಗಳ ಪಾಲಿಗೆ ಕಿರಿಕ್ ಪಾರ್ಟಿಯಾದ ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಚಾರದಲ್ಲಿ ಸದಾ ಮುನ್ನೆಲೆಯಲ್ಲಿರುವಂತಹ, ಚರ್ಚೆಗೆ ಬರುವಂತಹ ಏಕೈಕ ನಟಿ ಅದು ರಶ್ಮಿಕಾ ಮಂದಣ್ಣ. ಈಗ ವಿರೋಧಿಗಳ ಪಾಲಿಗೆ ಕಿರಿಕ್ ಪಾರ್ಟಿಯಾದ ರಶ್ಮಿಕಾ ಮಂದಣ್ಣ. ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಈಗ ನಿಂಬಾಳ್ಕರ್ ನಿಗಿ ನಿಗಿ ಕೆಂಡಕಾರ್ತಿದ್ದಾರೆ, ಭರ್ಜರಿ ಪಂಚನ ಕೊಡ್ತಿದ್ದಾರೆ. ನ್ಯಾಷನಲ್ ಕೃಷಿಗೆ ಕೈ ನಾಯಕಿ ಅಂಜಲಿ ಭರ್ಜರಿ ಪಂಚ್ ಕೊಟ್ಟಿದ್ದಾರೆ. ಬೂಟು ನೆಕ್ಕಿದ್ರೆ ಮೆಗಾಸ್ಟಾರ್ ಆಗೋದಿಲ್ಲ. ಹಾಗಾಗಿ ನ್ಯಾಷನಲ್ ಕೃಷಿಗೆ ಈಗ ಕೈ ನಾಯಕಿ ಅಂಜಲಿ ಭರ್ಜರಿ ಪಂಚನ ಕೊಟ್ಟಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಚಾರದಲ್ಲಿ ಸದಾ ಚರ್ಚೆಯಲ್ಲಿದ್ದರು. ಈಗ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ನಿಂಬಾಳ್ಕರ್ ನಿಗಿ ನಿಗಿ ಕೆಂಡಕಾರ್ತಿದ್ದಾರೆ. ವಿರೋಧಿಗಳ ಪಾಲಿಗೆ ಕಿರಿಕ್ ಪಾರ್ಟಿಯಾದ ರಶ್ಮಿಕಾ ಮಂದಣ್ಣ ಬೂಟ್ ನೆಕ್ಕಬೇಡ ಎಂದು ನೇರಾನೇರ ವಾಗ್ದಾಳಿ ನಡೆಸಿದ ಅಂಜಲಿ ನಿಂಬಾಳ್ಕರ್. ಅಟಲ್ ಸೇತುವೆಯನ್ನ ಹೊಗಳಿದ್ದಕ್ಕೆ ಈಗ ರಶ್ಮಿಕಾಗೆ ಮಂಗಳಾರತಿ ಆಗಿದೆ. ಅದು ಕೂಡ ಅಂಜಲಿ ನಿಂಬಾಳ್ಕರ್ ನೇರಾನೇರ ಪಂಚಿಂಗ್ ಡೈಲಾಗ್ ಅನ್ನು ಹೊಡೆದಿದ್ದಾರೆ. ಇತ್ತೀಚೆಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದ ರಶ್ಮಿಕಾ ಮಂದಣ್ಣ ಮುಂಬೈನ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಬಗ್ಗೆ ಗುಣಗಾನ ಮಾಡಿದ್ರು. ಆ ಗುಣಗಾನ ಈಗ ಯುದ್ಧಕ್ಕೆ ವಾಗ್ಯುದ್ಧಕ್ಕೆ ಕಾರಣವಾಯ್ತಾ? ಬಿಜೆಪಿ ರಾಷ್ಟ್ರೀಯ ನಾಯಕರ ಹೆಸರಿರುವ ಸೇತುವೆಯನ್ನ ಹೊಗಳಿದ್ದೇ ತಪ್ಪಾಯ್ತಾ? ರಶ್ಮಿಕಾ ಮಂದಣ್ಣಗೆ ಈಗ ಮಂಗಳಾರತಿ ನಡೀತಾ ಇದೆ. ಇತ್ತೀಚೆಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದ ರಶ್ಮಿಕಾ ಮಂದಣ್ಣ ಮುಂಬೈನ ಅತಿ ಉದ್ದದ ಸಮುದ್ರ ಸೇತುವೆ ಬಗ್ಗೆಯೂ ಕೂಡ ಗುಣಗಾನ ಮಾಡಿದ್ರು. ದೇಶದ ಅತಿ ಉದ್ದದ ಸೇತುವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುಣಗಾನ ಮಾಡಿದ್ರು ರಶ್ಮಿಕಾ ಮಂದಣ್ಣ. ಮೋದಿ ಅವಧಿಯಲ್ಲಾದ ಅಭಿವೃದ್ಧಿ ಎಂದು ಪ್ರಶಂಸೆಯೂ ಕೂಡ ಮಾಡಿದ್ರು ನಟಿ ಮಂದಣ್ಣ. ಅಷ್ಟು ಮಾಡಿದ್ದೇ ತಡ ಕೈ ನಾಯಕಿ ಈಗ ವಾಗ್ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾರೆ. 22 ಕಿಲೋಮೀಟರ್ ಉದ್ದದ ಅಟಲ್ ಸೇತುವೆ ಬಗ್ಗೆ ವಿಡಿಯೋ ಮಾಡಿದ್ದ ರಶ್ಮಿಕಾ ಮಂದಣ್ಣ ಭಾರತದ ಬಗ್ಗೆ ಕುಹಕವಾಡುವವರ ಬಾಗಿಲು ಬಡಿದು ಹೇಳಿ ಎನ್ನುವಂತಹ ಅರ್ಥದಲ್ಲಿಯೂ ಕೂಡ ಮಾತನಾಡಿದ್ರು. ನಾವು ಇಂತಹ ಅದ್ಭುತ 7 ವರ್ಷಗಳಲ್ಲಿ ನಿರ್ಮಿಸಿದ್ದೇವೆ ಎಂದಿದ್ದ ನಟಿ.
ಅಭಿವೃದ್ಧಿಗಾಗಿ ಮತ ನೀಡಿ ಎಂದು ವಿಡಿಯೋ ಮಾಡಿದ್ದ ರಶ್ಮಿಕಾ. ಇಲ್ಲಿ ಮೋದಿ ಸರ್ಕಾರವನ್ನ ಹೊಗಳಿದ್ದ ನಟಿ ರಶ್ಮಿಕಾ ಮಂದಣ್ಣ ಈಗ ಕೈ ನಾಯಕಿಯ ಟೀಕೆಗೆ ಗುರಿಯಾಗಿದ್ದಾರೆ. ನಾವು ಇಂತಹ ಅದ್ಭುತ 7 ವರ್ಷಗಳಲ್ಲಿ ನಿರ್ಮಿಸಿದ್ದೇವೆ ಎಂದಿದ್ದ ನಟಿ ಬಿಜೆಪಿ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಮತ್ತು ಮೋದಿ ಆಡಳಿತವನ್ನು ಸಮರ್ಥನೆ ಮಾಡಿಕೊಂಡಂತಹ ಪರಿಣಾಮ ಈಗ ಕೈ ನಾಯಕಿಯ ಕಿಡಿಗೆ ಕಾರಣರಾಗಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗೆ ಬರ್ತಾ ಇದ್ರು, ಈಗ ಈ ವಿಚಾರದಲ್ಲಿ ಚರ್ಚೆಗೆ ಬಂದಿದ್ದಾರೆ. ರಶ್ಮಿಕಾ ವಿಡಿಯೋ ಶೇರ್ ಮಾಡಿ ಖುಷಿ ಪಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ, ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ಕೂಡ ರಶ್ಮಿಕಾ ಮಂದಣ್ಣರ ವಿಡಿಯೋವನ್ನ ಪೋಸ್ಟ್ ಮಾಡಿಕೊಂಡಿದ್ರು. ಬಿಜೆಪಿ ನಾಯಕರಿಂದಲೂ ರಶ್ಮಿಕಾ ಮಂದಣ್ಣಗೆ ಭಾರಿ ಅಭಿನಂದನೆಗಳು ಬಂದಿತ್ತು. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಏನು ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋವನ್ನು ಶೇರ್ ಮಾಡಿ ಖುಷಿ ಪಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ ನಾಯಕರಿಂದಲೂ ಕೂಡ ಸಾಕಷ್ಟು ರೀತಿಯ ಅಭಿನಂದನೆಗಳು ಪ್ರಶಂಸೆಗಳು ಕೂಡ ರಶ್ಮಿಕಾ ಮಂದಣ್ಣರಿಗೆ ಬಂತು. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕಣ್ಣು ಕೆಂಪಾಗಿಸಿತ್ತು ಈ ರಶ್ಮಿಕಾ ಮಂದಣ್ಣರ ಈ ವಿಡಿಯೋ. ರಾಷ್ಟ್ರೀಯ ಪಕ್ಷ ಬಿಜೆಪಿಯನ್ನ ಹೊಗಳ್ತಾರೆ, ರಾಷ್ಟ್ರೀಯ ನಾಯಕ ಅಥವಾ ದೇಶದ ಪ್ರಧಾನಿ ನರೇಂದ್ರ ಮೋದಿಯನ್ನ ಒಂದು ನಟಿಯಾಗಿ ಹೇಗೆ ಸಮರ್ಥಿಸಿಕೊಳ್ತಾರೆ, ಅವರ ಅಷ್ಟೂ ಆಡಳಿತವನ್ನ ಸಮರ್ಥಿಸಿಕೊಂಡಂತಹ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣರನ್ನ ಅಥವಾ ಮಂದಣ್ಣರಿಗೆ ಭರ್ಜರಿಯಾದಂತಹ ಪಂಚು ಕೊಟ್ಟಿದ್ದಾರೆ ಅಂಜಲಿ ನಿಂಬಾಳ್ಕರ್. ಬುಲೆಟ್ ಟ್ರೈನ್ ಬಗ್ಗೆ ಏನಾದರೂ ಹೇಳಲು ಇದೆಯಾ ಎಂದು ಕಿಡಿಕಾರಿದ ಅಂಜಲಿ. ಒಂದರ್ಥದ ಕುಹಕವನ್ನಾಡಿದ್ರು ಅಂಜಲಿ ನಿಂಬಾಳ್ಕರ್. ಟೀಕೆಯನ್ನ ಮಾಡ್ತಾ ಇದ್ದಾರೆ, ರಶ್ಮಿಕಾ ಮಂದಣ್ಣ ಒಂದು ನಟಿ, ತನ್ನ ನಟನೆಯಿಂದ ಹೆಸರು ಮಾಡಿಕೊಂಡಿದ್ದಾರೆ, ಈಗ ಮೋದಿಯನ್ನ ಸಮರ್ಥನೆ ಮಾಡಿಕೊಳ್ಳುವುದರ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ತಂತ್ರದಲ್ಲಿದ್ದಾರೆ ನ್ಯಾಷನಲ್ ಕ್ರಶ್ ಎನ್ನುವಂತಹ ಅರ್ಥದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಕುಹಕವನ್ನಾಡಿದ್ದಾರೆ. ಜೊತೆಗೆ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಒಂದು ದುರಂತ ಎಂದ ಕೈ ನಾಯಕಿ. ಏನು ಮೋದಿ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡ್ರು, ಮೋದಿ ಸರ್ಕಾರದ ಆಡಳಿತದ ಬಗ್ಗೆಯೂ ಕೂಡ ಸಮರ್ಥನೆ ಮಾಡಿಕೊಂಡ್ರು, ಮೋದಿ ಸರ್ಕಾರ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಮತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ, ಮುಂದೆ ಆಗಬಹುದಾದಂತಹ ಅಭಿವೃದ್ಧಿ ಎಲ್ಲವನ್ನೂ ಒಳಗೊಂಡು ಒಟ್ಟಾರೆಯಾಗಿ ಮೋದಿ ಪರ ನಿಂತುಕೊಂಡ್ರ ರಶ್ಮಿಕಾ ಮಂದಣ್ಣ. ಉನ್ ಬನ್ಸ್ ದರ್ವಾಜೋಪರ್ ಜೋ ಕೆಹತೆ ಥೇ ಇಂಡಿಯಾ ಕಾನ್ ಡ್ರೀಮ್ ಬಿಗ್ ಬಟ್ ವಿ ಬಿಲ್ ದಿಸ್ ಮೆಜೆಸ್ಟಿಕ್ ಮಾರ್ವೆಲ್ ಇನ್ ಜಸ್ಟ್ 7 ಇಯರ್ಸ್. ಅತಲ್ ಸೇತು ನೆ ನಾ ಫ್ಯೂಚರ್ ಕೆ ಡೋರ್ ಪೆ ಐಸಾ ಜೋರ್ ಸೆ ನಾಕ್ ಕಿಯಾ ಹೈ ಕಿ ವಿಕಸಿತ್ ಭಾರತ್ ಕಿ ರಾಸ್ತೆ ಹಿ ಖುಲ್ ಗಯಾ ಹೈ. ಅಟಲ್ ಸೇತು ಇಸ್ ನಾಟ್ ಜಸ್ಟ್ ಅ ಬ್ರಿಜ್, ಯೇ ಗ್ಯಾರಂಟಿ ಹೈ ಹಮಾರೆ ಯಂಗ್ ಭಾರತ್ ಕಿ. ಆ ನೇಷನ್ ಇಸ್ ಅನ್ಸ್ಟ್. ಯೇ ನಾಕ್ ಹೈ ಉನ್ ಬನ್ಸ್ ದರ್ವಾಜೋಪರ್ ಜೋ ಕೆಹತೆ ಥೇ ಇಂಡಿಯಾ ಕಾನ್ ಡ್ರೀಮ್ ಬಿಗ್ ಬಟ್ ವಿ ಬಿಲ್ ದಿಸ್ ಮೆಜೆಸ್ಟಿಕ್ ಮಾರ್ವೆಲ್ ಇನ್ ಜಸ್ಟ್ 7 ಇಯರ್ಸ್. ಅಟಲ್ ಸೇತು ನೆ ನಾ ಫ್ಯೂಚರ್ ಕೆ ಡೋರ್ ಪೆ ಐಸಾ ಜೋರ್ ಸೆ ನಾಕ್ ಕಿಯಾ ಹೈ ಕಿ ವಿಕಸಿತ್ ಭಾರತ್ ಕಿ ರಾಸ್ತೆ ಹಿ ಖುಲ್ ಗಯಾ ಹೈ. ಅಟಲ್ ಸೇತು ಇಸ್ ನಾಟ್ ಜಸ್ಟ್ ಅ ಬ್ರಿಜ್, ಯೇ ಗ್ಯಾರಂಟಿ ಹೈ ಹಮಾರೆ ಯಂಗ್ ಭಾರತ್ ಕಿ. ಆ ನೇಷನ್ ಇಸ್ ಅನ್ಸ್ಟ್. ಯೇ ನಾಕ್ ಹೈ ಉನ್ ಬನ್ಸ್ ದರ್ವಾಜ. ನ್ಯಾಷನಲ್ ಕ್ರಶ್ ರಶ್ಮಿಕಾ ವಿಡಿಯೋ ಶೇರ್ ಮಾಡಿಕೊಂಡು ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಖುಷಿ ಪಟ್ಟಿದ್ರು. ಬಿಜೆಪಿ ನಾಯಕರಿಂದಲೂ ಕೂಡ ಸಾಕಷ್ಟು ರೀತಿಯ ಅಭಿನಂದನೆಗಳು ಪ್ರಶಂಸೆಗಳು ಕೂಡ ರಶ್ಮಿಕಾ ಮಂದಣ್ಣಗೆ ಬಂತು. ಆದರೆ ಕೈಪಾಳೆಯದ ಕೆಲ ನಾಯಕರ ಕಣ್ಣು ಕೆಂಪಾಗಿಸುವಂತೆಯೂ ಕೂಡ ಮಾಡಿತ್ತು ಈ ರಶ್ಮಿಕಾ ಮಂದಣ್ಣರ ಒಂದು ವಿಡಿಯೋ.
ಸಾಕಷ್ಟು ವಿಚಾರದಲ್ಲಿ ಚರ್ಚೆಗೆ ಬರ್ತಾ ಇದ್ದಂತಹ ರಶ್ಮಿಕಾ ಮಂದಣ್ಣ ಈ ಬಾರಿ ಯಾಕೆ ಮೋದಿ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಬಿಜಿ ಇದ್ದಾರೆ, ಮೋದಿ ಸರ್ಕಾರವನ್ನು ಮತ್ತು ಅವರ ಆಡಳಿತವನ್ನು ಸಮರ್ಥನೆ ಮಾಡಿಕೊಂಡ್ರೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳಬಹುದು ಎನ್ನುವಂತಹ ತಂತ್ರಕ್ಕೆ ಬಿದ್ದು ಅಥವಾ ಆ ಶೋಕಿಗೆ ಬಿದ್ದು ರಶ್ಮಿಕಾ ಮಂದಣ್ಣ ಈ ಕೆಲಸ ಮಾಡಿದ್ರ ಎನ್ನುವಂತಹ ಅರ್ಥದಲ್ಲಿ ಕಾಂಗ್ರೆಸ್ನ ಕೈ ನಾಯಕಿ ಈಗ ಕುಹಕವನ್ನಾಡಿದ್ದಾರೆ. ಒಟ್ಟಾರೆಯಾಗಿ ಕೈ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ರಶ್ಮಿಕಾ ಮಂದಣ್ಣರ ಈ ಒಂದು ನಡೆ. ಒಂದು ವಿಡಿಯೋದಲ್ಲಿ ಮೋದಿ ಸರ್ಕಾರ ಮತ್ತು ಅಟಲ್ ಏನು ಆ ಸೇತುವೆ ಇತ್ತ ಆ ಸೇತುವೆಯನ್ನೂ ಕೂಡ ಹೊಗಳಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಜೊತೆ ಜೊತೆಗೆ ಬಿಜೆಪಿ ಸರ್ಕಾರದ ಆಡಳಿತವನ್ನು ಕೂಡ ಹೊಗಳಿದ್ದಾರೆ. If you still just seeing a sea bridge, then knock knock, open your eyes bro. Mumbai Trans Harbour Lake, Bharat's longest ever sea bridge. 22 kilometers long, 6 lanes. It cuts 2 hours journey to just 20 minutes. Unbelievable, na? Kuch saal pehle koi soch bhi sakta tha ki ye hoga. Ye knock hai un band darwazon par. Jo kehte the, India can't dream big. But, we built this majestic marvel in just 7 years. Atal Setu ne na future ke door pe aise zor se knock kiya hai ki viksit Bharat ke raaste hi khul gaya hai. Atal Setu is not just a bridge. Ye guarantee hai hamare young Bharat ki. Our nation is unstoppable now. Aise hundreds of Atal Setus banane hai. Wake up and vote for development. If you're still just seeing a sea bridge, then knock knock, open your eyes bro. Mumbai Trans Harbour Lake, Bharat's longest ever sea bridge. 22 kilometers long, 6 lanes. It cuts 2 hours journey to just 20 minutes. Unbelievable, na? Kuch saal pehle koi soch bhi sakta tha ki ye hoga. ये नॉक है उन बंद दरवाजों पर जो कहते थे इंडिया कांट ड्रीम बिग बट वी बिल्ड दिस अटल सेतुवेय मेले ನಿಂತುಕೊಂಡು ಒಂದು ವಿಡಿಯೋವನ್ನು ಮಾಡುತ್ತಾರೆ. ಅದಾದ ಬಳಿಕ ಇಡೀ ಮೋದಿ ಆಡಳಿತವನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಈ ತರಹದ ಅಭಿವೃದ್ಧಿ ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯನಾ ಎನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾರೆ. ಈ ಮಾತುಗಳು ಮತ್ತು ಈ ವಿಡಿಯೋ ಈಗ ಕೈ ನಾಯಕಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಒಟ್ಟಾರೆಯಾಗಿ ಮೋದಿ ಕೊಟ್ಟಂತಹ ಕೊಡುಗೆ ಮತ್ತು ಮೋದಿ ಕೊಡ್ತಾ ಇರುವಂತಹ ದೇಶಕ್ಕೆ ಅಭಿವೃದ್ಧಿ ಮತ್ತು ದೇಶ ಎತ್ತ ಸಾಕ್ತಾ ಇದೆ, ಅಭಿವೃದ್ಧಿಯ ಪಥದತ್ತ ದೇಶ ಇದೆ ಎನ್ನುವಂತಹ ಅರ್ಥದಲ್ಲಿ ರಶ್ಮಿಕಾ ಮಂದಣ್ಣ ಮೋದಿ ಪರ ನಿಂತ್ಕೊಂಡ್ರಲ್ಲ, ಇದು ಈಗ ಕೈ ಸಾಕಷ್ಟು ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಅಂಜಲಿ ನಿಂಬಾಳ್ಕರ್, ಮಾಜಿ MLA ಅಂಜಲಿ ನಿಂಬಾಳ್ಕರ್ ಈಗ ಇದನ್ನ ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ನಟಿ ತನಗಿರುವಂತಹ ಜವಾಬ್ದಾರಿಯನ್ನು ಬಿಟ್ಟು ಈಗ ದೇಶದ ಪ್ರಧಾನಿಯ ಪರ ನಿಂತುಕೊಂಡ್ರೆ ಅಥವಾ ವಿವಾದಾತ್ಮಕವಾದಂತಹ ಕೆಲ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರೆ ಅಲ್ಲಿ ನನಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಚಾರ ಸಿಗಬಹುದು ಎನ್ನುವಂತಹ ಅರ್ಥದಲ್ಲಿ ರಶ್ಮಿಕಾ ಮಂದಣ್ಣ ಈ ತರಹದ ಕೆಲಸ ಮಾಡ್ತಾ ಇದ್ದಾರಾ? ರಶ್ಮಿಕಾ ಮಂದಣ್ಣನಿಗೆ ನಟನೆ ಮತ್ತು ಕಲಾವಿದಳಾಗಿ ಒಂದರ್ಥದ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕೇ ಹೊರತಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೇಗೆ ಮಾತನಾಡ್ತಾರೆ? ಅದರಲ್ಲೂ ಕೂಡ ಒಂದಷ್ಟು ವಿವಾದಿತ ವಿಚಾರಗಳನ್ನು ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಸಮರ್ಥನೆ ಮಾಡಿಕೊಳ್ಳುವಂತಹ ಕಾರ್ಯಕ್ಕೆ ಯಾಕೆ ಹೇಳಿದ್ರು, ಇವರಲ್ಲಿ ಯಾರಾದರೂ ಹೇಳಿಸ್ತಾ ಇದ್ದಾರಾ ಎನ್ನುವಂತಹದ್ದು ಕೂಡ ಅಂಜಲಿ ನಿಂಬಾಳ್ಕರ್ ಮಾತನಾಡ್ತಾ ಇದ್ರು. ಜೊತೆ ಜೊತೆಗೆ ರಶ್ಮಿಕಾ ಮಂದಣ್ಣ ಸಾಕಷ್ಟು ವಿಚಾರಗಳಲ್ಲಿಯೂ ಕೂಡ ಕಿರಿಕ್ ಪಾರ್ಟಿಯ ಮೂಲಕ ಖ್ಯಾತಿ ಗಳಿಸಿದಂತಹ ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಚಾರದಲ್ಲಿ ಟಿವಿ ಸ್ಕ್ರೀನ್ನಲ್ಲಿ ಸುದ್ದಿಯಲ್ಲಿ ಕಾಣಿಸಿಕೊಳ್ತಾರೆ. ಈ ಬಾರಿ ಮೋದಿ ಆಡಳಿತವನ್ನು ಸಮರ್ಥನೆ ಮಾಡಿಕೊಂಡಿದ್ದರ ಪರಿಣಾಮವಾಗಿ ಕೈ ನಾಯಕಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈಗಲೂ ಕೂಡ ಸಾಕಷ್ಟು ವಿಚಾರದಲ್ಲಿ ಚರ್ಚೆಯಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ನಟಿ ರಶ್ಮಿಕಾ ಮಂದಣ್ಣ, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವರ್ಸಸ್ ಮಾಜಿ MLA ಅಂಜಲಿ ನಿಂಬಾಳ್ಕರ್ ವಿರುದ್ಧ ವಾಕ್ ಸಮರಗಳು ದಿನದಿಂದ ದಿನಕ್ಕೆ ಜಾಸ್ತಿಯಾಗ್ತಾ ಇದೆ. ಬೂಟು ನೆಕ್ಕಬೇಡ ಎನ್ನುವಂತಹ ಪದಪ್ರಯೋಗ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಂಜಲಿ ನಿಂಬಾಳ್ಕರ್ ಬೂಟು ನೆಕ್ಕಬೇಡ, ಅರ್ಥಾತ್ ಅವರನ್ನು ಸಮರ್ಥನೆ ಮಾಡಿಕೊಂಡು ಬಕೆಟ್ ಹಿಡಿಯುವಂತಹ
ಕೆಲಸವನ್ನು ಮಾಡ್ತಾ ಇದ್ದೀರಿ ಎನ್ನುವಂತಹ ಅರ್ಥದಲ್ಲಿ ಮಾತನಾಡಿರ್ತಕ್ಕಂತಹ ಸಾಲದು ಬೂಟು ನೆಕ್ಕಬೇಡ ಎಂದು ನೇರಾನೇರವಾದಂತಹ ಭರ್ಜರಿ ಪಂಚನ್ನು ಕೊಟ್ಟಿದ್ದಾರೆ. ಇದು ಮಾಜಿ MLA ಈಗಿನ ಲೋಕ ಅಖಾಡದಲ್ಲಿಯೂ ಕೂಡ ಅಭ್ಯರ್ಥಿಯಾಗಿದ್ದರು ಅಂಜಲಿ ನಿಂಬಾಳ್ಕರ್. ಅವರು ಈಗ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿರುದ್ಧ ವಾಕ್ಸಮರದಲ್ಲಿ ತೊಡಗಿಕೊಂಡಿದ್ದಾರೆ. ಸಾಕಷ್ಟು ವಿಚಾರದಲ್ಲಿಯೂ ಕೂಡ ಚರ್ಚೆಗೆ ಬರ್ತಾ ಇದ್ದಂತಹ ರಶ್ಮಿಕಾ ಮಂದಣ್ಣ, ಜೊತೆಗೆ ರಶ್ಮಿಕಾ ಮನೆ ಮೇಲೆ ನಡೆದಿದ್ದಂತಹ IT ದಾಳಿ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಒಟ್ಟಾರೆ ಏನೋ ಮಾಡಲು ಹೋಗಿ ಏನೋ ಮಾಡಿಕೊಂಡ್ರ ರಶ್ಮಿಕಾ, ರಾಜಕಾರಣಿಗಳಿಗೆ ಆಹಾರವಾದ ಕ್ಯೂಟ್ ಬೆಡಗಿ ರಶ್ಮಿಕಾ. ಇತ್ತೀಚೆಗೆ ರಶ್ಮಿಕಾ ಮನೆಯಲ್ಲಿಯೂ ಕೂಡ ರೇಡ್ ನಡೆದಿತ್ತು. IT ED ರೇಡ್ಗಳು ಈ ಎಲೆಕ್ಷನ್ ಸಮಯದಲ್ಲಿ ಬಹಳಷ್ಟು ಚರ್ಚೆಯಾಗುತ್ತೆ. ಕೈ ನಾಯಕರ ಮನೆ ಮೇಲೆ IT ಮತ್ತು ED ಚೂಬಿಡಲಾಗ್ತಾ ಇದೆ ಎನ್ನುವಂತಹ ಆರೋಪವೂ ಇತ್ತು. ಬಹುಶಃ ಆ ಆರೋಪವನ್ನು ಈ ವಿಚಾರದಲ್ಲಿ ತಳುಕು ಹಾಕಿಕೊಳ್ಳುವಂತೆ ಮಾಡಿದ್ರ ಅಂಜಲಿ ನಿಂಬಾಳ್ಕರ್. ರಶ್ಮಿಕಾ ಮನೆ ಮೇಲೆ IT ದಾಳಿಗಳಾಗಬಹುದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಬಹುದು. ಇದಕ್ಕೆ ಭಯ ಬೀಳದೆ ರಾಜಕೀಯವಾಗಿ ಆಡಳಿತವನ್ನು ಸಮರ್ಥನೆ ಮಾಡಿಕೊಂಡ್ರೆ ನಾನು ಬಚಾವ್ ಆಗಬಹುದು ಅಂತ ಅಂದುಕೊಂಡ್ರ ರಶ್ಮಿಕಾ ಮಂದಣ್ಣ. ಈ ಅರ್ಥದಲ್ಲಿ ಅಂಜಲಿ ನಿಂಬಾಳ್ಕರ್ ಈ ಮಾತನ್ನು ಹೇಳಿರಬಹುದು. ರಶ್ಮಿಕಾ ಮನೆ ಮೇಲೆ ನಡೆದಿದ್ದಂತಹ IT ದಾಳಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು ಇದೇ ಅಂಜಲಿ ನಿಂಬಾಳ್ಕರ್. ಈ ಹಿಂದೆ ವಿರಾಜಪೇಟೆಯಲ್ಲಿ ನಡೆದಿದ್ದಂತಹ IT ದಾಳಿಯನ್ನು ಪ್ರಸ್ತಾಪ ಮಾಡಿ ಟೀಕೆ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್. ಎಸ್, ಈ ಬಗ್ಗೆ ಅಲ್ಲಿ ಅವರ ಮನೆ ಮೇಲೆ ಏನು IT ದಾಳಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಾಮೆಂಟನ್ನು ಮಾಡ್ತಾ ಇದ್ರು. ಒಂದೊಂದು ಕಾಮೆಂಟನ್ನು ಕೂಡ ನೀವು ಗಮನಿಸೋದಾದರೆ ಅವರು IT ದಾಳಿಯನ್ನು ಕುಹಕವಾಡಿದಂತಹ ರೀತಿಯನ್ನು ಕೂಡ ನೀವು ಗಮನಿಸಬಹುದು. ವಾಟ್ ಡೆವಲಪ್ಮೆಂಟ್ ಆರ್ ಯು ಟಾಕಿಂಗ್ ಅಬೌಟ್ ರಶ್ಮಿಕಾ, ಈ ತರಹದ ಪ್ರಶ್ನೆಗಳನ್ನು ಕೂಡ ನೆಟ್ಟಿಗರು ಹಾಕಿದ್ರು. ಬ್ರಿಡ್ಜನ್ನು ಅವರು ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರಲ್ಲ, ಅಟಲ್ ಅದೇನು ಸೇತುವೆಯ ಮೇಲೆ ಒಂದು ವೆಹಿಕಲ್ನಲ್ಲಿ ನಿಂತುಕೊಂಡು ಪ್ರಮೋಷನ್ ಮಾಡುವಂತಹ ರೀತಿಯಲ್ಲಿ ಮೋದಿಯನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಬಿದ್ದ ಹಾಗೆ ಅವರು ಮಾತನಾಡ್ತಾ ಇದ್ರು. ಅದಾದ ಬಳಿಕ ಅವರ ಬಗ್ಗೆ ನೆಟ್ಟಿಗರು ಸಾಕಷ್ಟು ರೀತಿಯಲ್ಲಿ ಕಾಮೆಂಟ್ಗಳನ್ನು ಮಾಡ್ತಾ ಇದ್ರು. ರಶ್ಮಿಕಾ ಮಂದಣ್ಣ ಏನು ಹೇಳಿದ್ರು ಅದಕ್ಕೆ ಕುಹಕವಾಡುವಂತಹ ರೀತಿಯಲ್ಲಿ ಸಾಲುಗಳನ್ನು ಬರೆದುಕೊಂಡು ಅವರಿಗೆ ಟ್ವೀಟ್ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಸಾಕಷ್ಟು ನೆಟ್ಟಿಗರು ಮಾಡ್ತಾ ಇದ್ರು. ಇದು ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಚಾರದಲ್ಲಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಈ ತರಹದ್ದನ್ನು ಅನುಭವಿಸಿದ್ದಾರೆ. ಈಗ ಮೋದಿ ಆಡಳಿತವನ್ನು ಸಮರ್ಥನೆ ಮಾಡಿಕೊಂಡ ಹೆಸರಿನಲ್ಲಿ ನೆಟ್ಟಿಗರ ಆಕ್ರೋಶಕ್ಕೂ ಕೂಡ ಕಾರಣವಾದರು, ಜೊತೆ ಜೊತೆಗೆ ಕೈ ನಾಯಕಿಯ ಸಿಟ್ಟಿಗೂ ಕೂಡ ಗುರಿಯಾಗಿದ್ದಾರೆ. ನೀವು ಸಾಕಷ್ಟು ಕಾಮೆಂಟ್ಗಳನ್ನು ಗಮನಿಸಬಹುದು. ಸಾಕಷ್ಟು ಕಾಮೆಂಟ್ಗಳಲ್ಲಿಯೂ ಕೂಡ ನೆಟ್ಟಿಗರು ಇವರ ವಿರುದ್ಧವೇ ಮಾತನಾಡಿದ್ದಾರೆ. ಎಸ್, ಏನು ಮೋದಿ ಆಡಳಿತವನ್ನು ಸಮರ್ಥಿಸಿಕೊಂಡು ಮಾಡಿದಂತಹ ವಿಡಿಯೋ ವಿರುದ್ಧವಾಗಿ ಸಾಕಷ್ಟು ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದು ಟ್ವಿಟ್ಟರ್ನಲ್ಲಿ ಹಾಕಿಕೊಂಡಂತಹ ಪೋಸ್ಟಿಗೆ ನೀವು ಅದನ್ನು ಗಮನಿಸಬಹುದು. ಸಾಕಷ್ಟು ನೆಟ್ಟಿಗರು ಇದನ್ನು ಮಾಡಿದ್ರು. ಅಲ್ಲಿ ಲಡಾಖಿಗೆ ಹೋಗಿ ಕೂಡ ಒಂದು ವಿಡಿಯೋವನ್ನು ಮಾಡಿ ಎನ್ನುವಂತಹ ಅಪೇಕ್ಷೆಗಳನ್ನು ಕೂಡ ನೆಟ್ಟಿಗರು ಇಟ್ಟಿದ್ರು. ಈ ಹಿಂದೆ ಏನು ರಶ್ಮಿಕಾ ಮಂದಣ್ಣರ ಮನೆ ಮೇಲೆ ED ದಾಳಿ ನಡೆಯುತ್ತೆ, ಅದಾದ ಬಳಿಕ ED ದಾಳಿಗೆ ಭಯಪಟ್ಟು ಮೋದಿಯನ್ನು ಮತ್ತು ಮೋದಿ ಆಡಳಿತವನ್ನು ಮತ್ತು ಮೋದಿ ನೀಡಿದ ಕೊಡುಗೆಯನ್ನು ಮತ್ತು ಮೋದಿ ಮಾಡ್ತಾ ಇರುವಂತಹ ಅಭಿವೃದ್ಧಿಯನ್ನು ಸಮರ್ಥನೆ ಮಾಡಿಕೊಂಡ್ರೆ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಸಿಗಬಹುದು ಎನ್ನುವಂತಹ ದೃಷ್ಟಿಯಲ್ಲಿ ಈಗ ರಶ್ಮಿಕಾ ಇಳಿದಿದ್ದಾರೆ ಎನ್ನುವಂತಹ ಅರ್ಥದಲ್ಲಿ ಕೈ ನಾಯಕಿ ಮಾತನಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯ ರಿಸಲ್ಟ್ ಬಳಿಕ ಈಗ ಸಾಕಷ್ಟು ಚರ್ಚೆಯಾಗ್ತಾ ಇದೆ.